ಭಗಿನಿ, ಚತುರ್ಥ ಪಾಠದಲ್ಲಿ ಅದು ಪ್ರೆಸೆಂಟ್ ಟೆನ್ಸ್ ಆಫ್ ರೂಟ್ ವರ್ಡ್ಸ್ ಅಂತ, ರೂಟ್ಸ್ ಅಂತ ಇದೆಯಲ್ವಾ, ಫಿಲ್ಅಪ್ ದ ಬ್ಲಾಂಕ್ಸ್ ಇದೆ ಅಲ್ಲ ನೋಡಿ, ಪ್ರೆಸೆಂಟ್ ಟೆನ್ಸ್ ಆಫ್ ದ ರೂಟ್ಸ್ ವಿದ್ ಇನ್ ದ ಪ್ರಾಕ್ಟೀಸ್. ಅದು ಏಳನೇದು ನೃಪ ಅದಿದೆಯಲ್ಲ, ಅದೊಂದು ಸ್ವಲ್ಪ ಡೌಟ್ ಇದೆ, ಅದು ಅರ್ಥ ಆಗ್ಲಿಲ್ಲ. ನೃಪಾಹನ ಹಾ ನೃಪ, ಹಾ ಬ್ರಾಕೆಟ್ ಅಲ್ಲಿ ಜಯತಿ, ಜೈ ಅಂತಿದೆಯಲ್ಲ ಜಯತಿ, ಇದು ನೃಪಾಹ ಅಂದ್ರೆ ಜಯತಿ ಅಲ್ಲ, ನೃಪಾಹ ಆಗಿರೋದ್ರಿಂದ ಜಯಂತಿ ಆಗುತ್ತೆ. ಜಯಂತಿ. ಹಾ ನೃಪಾಹ, ಹೇಳಿ. ನೃಪಾಹ ಅಂದ್ರೆ ಅರ್ಥ ಏನು? ಕಿಂಗ್ ನೃಪಾಹ ಅಂದ್ರೆ ರಾಜರು, ನೃಪ ಓಕೆ, ಅಂತ. ರಾಜರುನಾ, ಓಕೆ ಓಕೆ, ಬಹುವಚನ ಬರುತ್ತೆ. ಹಾ ಒಂದ್ಸತಿ ಬೇಕಾದ್ರೆ ಜೈ, ಅದು ಫುಲ್ ಕ್ಲಾಸ್ ಮಾಡ್ಬೋದೇನಲ್ಲ, ಫಿಲಪ್ ದಿ ಬ್ಲಾಂಕ್ಸ್ ಇದೆಯಲ್ಲ ಅದು ಮತ್ತೆ ಅದು ಒಂದೊಂದಾಗಿ ಮಾಡ್ಬೋದೇನು, ತಿರ್ಗಾ ರಿವಿಷನ್ ತರ ಎಲ್ಲಾನು ಮಾಡ್ಬೋದೇನು. ಮಾಡ್ಬೋದು, ಇಲ್ಲಿಂದನೇ ಮಾಡೋಣ. ಅದ್ರ ಮೇಲ್ಗಡೆದ್ ಮಾಡೋಣ ಫಸ್ಟ್. ಆದ್ರೆ ಒಂದು ಕೆಲವ್ರಿಗೆ ತುಂಬಾ ಡೌಟ್ಸ್ ಪ್ರೆಸ್ಸಿಂಗ್ ಆಗಿ ಇರೋದೇನಾರು ಇದ್ರೆ ಅದನ್ನ ಮುಗಿಸ್ಕೊಂಡ್ಬಿಟ್ಟು ಸರಿ ಆಮೇಲೆ ಒಟ್ಟಿಗೆ ಶೋರ್, ಮಾಡೋಣ ಅಲ್ವಾ? ನೋ ಪ್ರಾಬ್ಲಮ್, ಖಂಡಿತ. ಭಗಿನಿ ಅವಾಗ ಇಲ್ಲಿ ಜಯತಿ ಜಯತಃ ಜಯಂತಿ, ಅವಾಗ ನೃಪಃ ಜಯಂತಿ ಅಲ್ವಾ ಉತ್ತರ, ಅದಕ್ಕೆ ನೃಪಾಹ ಜಯಂತಿ. ನೃಪಾಹ, ನೃಪಾಹ ಜಯಂತಿ. ಹೌದು, ಧನ್ಯವಾದ. ನೃಪಃ ಇದ್ರೆ ಅದಕ್ಕೂ, ನೃಪಃ ಇದ್ರೆ ಜಯತಿ ಆಗತ್ತೆ. ನಾವು ಜಯ, ಹಾ ಹೌದು. ಇನ್ನೇನಾರು ಇತ್ತ ಡೌಟ್ಸ್ ಅಥವಾ ಫಸ್ಟ್ ಇಂದ ಎಲ್ಲಾನು ಮಾಡ್ಕೊಂಡು ಹೋಗೋಣ? ಅದು ಮಧ್ಯದ ಡೌಟ್ ಅಂತ ಆಗುತ್ತ. ಈ ಪಾಠದಿಂದನೇ ಮಾಡೋಣ, ಚತುರ್ಥ ಪಾಠ. ಮೊದಲಿಂದ ಮೊದಲನೇ ಪ್ರಶ್ನೆದಿಂದ ಅಲ್ವಾ? ಇಮೇಕೆ ಇಲ್ಲಿ ಒಂದ್ಸತಿ ಓದ್ಬಿಡೋಣ ಪಾಠ, ಆಗ ನಮ್ಗೆ ಎಲ್ಲಾನು ಪ್ರಶ್ನೆಗಳ ಆನ್ಸರ್ ಮಾಡಕ್ ಸುಲಭ ಆಗುತ್ತೆ. ಓಕೆ, ಒಬ್ರಾದ್ಮೇಲೆ ಒಬ್ರು ಓದೋಣ. ನಾನು ಒಂದ್ಸತಿ ಓದ್ಬಿಡ್ತೀನಿ. ಚತುರ್ಥ ಪಾಠ. ಹಂಸಾಃ ಪದ್ಮಾನಿ, ಇಮೇ ಹಂಸಾಃ, ಇಮೇ ಲತಾಃ, ಇಮಾನಿ ಪದ್ಮಾನಿ. ನೆಕ್ಸ್ಟ್, ಇಮಾಹ ಲತಾಹ ಭೈಮೇ ಲತ ಇಮಾಹ ಇಮಾಹ ಲತಾಃ, ನಾನು ಇಮೇ ಅಂದ. ಹಾ ಹೌದು. ಓ ಸಾರಿ ಸಾರಿ, ಇಮೇ ಹಂಸಾಃ, ಇಮಾಹ ಲತಾಃ, ಇಮಾನಿ ಪದ್ಮಾನಿ. ನೆಕ್ಸ್ಟ್ ಲೈನ್, ನೆಕ್ಸ್ಟ್ ಹೇಳಿ. ತೇ ಗಜಾಃ ತಾಃ ಮಾಲಾಃ ತಾನಿ ಫಲಾನಿ. ಹಂಸಾಃ ಕೂಜಂತಿ, ಮಾಲಾಃ ಲಾಯಂತಿ, ಪದ್ಮಾನಿ ಸ್ಫುಟಂತಿ, ಬಾಲಾಃ ಗಾಯಂತಿ. ಗಜಾಃ ಗಚ್ಛಂತಿ, ಲತಾಃ ಪುಷ್ಪ್ಯಂತಿ, ಅಜಾಃ ತಿಷ್ಠಂತಿ, ಪುಷ್ಪಾಣಿ ವಿಕಸಂತಿ, ಫಲಾನಿ ಪತಂತಿ. ವೃಕ್ಷಾಃ ಫಲಂತಿ, ಮುಖಾನಿ ಲಸಂತಿ, ಬಾಲಾಃ ಪಠಂತಿ. ಸೊ ಆಲ್ ದೀಸ್ ಆರ್ ಬಹುವಚನ, ದಟ್ ಇಸ್ ದ ದ ಮೇನ್ ಪಾಠ, ಇಸ್ ಇಟ್ ಇಟ್ ಬಹುವಚನ ಎವ್ರಿಥಿಂಗ್. ಓಕೆ, ಬಹುವಚನ ಇನ್ ಪ್ರಥಮ ವಿಭಕ್ತಿ ಆಫ್ ನೌನ್ ಆಸ್ ವೆಲ್ ಆಸ್ ಕರೆಕ್ಟ್, ಬಹುವಚನ ಇನ್ ವರ್ಬ್. ರೈಟ್, ಕರೆಕ್ಟ್. ಸಮಪುರುಷ. ಆದರೆ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಮೂರು ಇದೆ ಅಲ್ಲ? ಹೌದು, ಮೂರು ಇದೆ. ಅದು ಅದು ವರ್ಬ್ ಲಿಂಗದ ಮೇಲೆ ಡಿಪೆಂಡ್ ಆಗಿರಲ್ಲ. ಅಂದ್ರೆ ಕೂಜಂತಿ ಅಂದಾಗ ಇದು ಹಂಸಾಹ ಪುಲ್ಲಿಂಗ ಆದ್ರೆ
ಅದೇ ಆಗಿರುತ್ತೆ. ಸ್ತ್ರೀಲಿಂಗ ಪದ ಬಂದಿದ್ರು ಹಂಸಾಹ ಬದಲು ಪೂಜಂತಿನೇ ಆಗಿರುತ್ತೆ. ಹಾಗೆ ನಪುಂಸಕಲಿಂಗ ಅಂದ್ರೆ ಪೂಜಂತಿನೇ ಆಗಿರುತ್ತೆ. ಬಹುವಚನ ಬೇಸಿಕಲಿ. ಹಾ, ಬಹುವಚನ ಇದ್ದಾಗ, ಇಲ್ಲರೆ ಕೂಜತಿ ಏಕವಚನ. ಅಂದ್ರೆ ಇಮೇಕೆ ಇಮಾನಿ ಕಾನಿ. ಇಮಾನಿ ಅನಿ ವರ್ತಮಾನಿ. ಹೇಳ್ತಾ ಇರ್ಬೋದು, ನೀವು ಹೇಳ್ತಾ ಇರಿ. ಕೆ ಕೂಜಂತಿ, ಹಂಸಾಹ ಕೂಜಂತಿ. ಕಾನಿ ಸ್ಫುಟಂತಿ, ಮಾಲಾಹ ಪದ್ಮಾನಿ ಸ್ಫುಟಂತಿ. ಕೆ ಗಚ್ಚಂತಿ, ಗಜಾಹ ಗಚ್ಚಂತಿ. ಗಚ್ಚಂತಿ, ನಾವು ಅಲ್ಲಿರೋದು ಇರದೇ ಹೇಳ್ಬೇಕು ಬೇರೆ ಹೇಳ್ಬೋದು, ಬೇರೆನೂ ಬಾಲಾಹ ಗಚ್ಚಂತಿ ಅಂತ ಹೇಳ್ಬೋದು. ಕೇ ತಿಷ್ಠಂತಿ, ಅಶ್ವಾಹ ತಿಷ್ಠಂತಿ. ಕಾನ್ ಪತಂತಿ, ಫಲಂ ಪತಂತಿ, ಫಲಾನಿ ಫಲಾನಿ ಪತಂತಿ, ಫಲಾನಿ ಪತಂತಿ. ಓಕೆ, ಕಾನಿ ವಾಹ ಮ್ಲಾಯಂತಿ, ಪುಷ್ಪಾನಿ ಮ್ಲಾಯಂತಿ. ಪುಷ್ಪ ಕಾಹ ಅಂತ ಹೇಳಿದ್ರಿಂದ. ಹೌದು ಹೌದು, ಅದು ಬಹುವಚನ ಆಗತ್ತಲ್ಲ. ಪುಲ್ಲಿಂಗ ಆಗುತ್ತೆ. ಓಕೆ, ಕಾನಿ ಅಂದ್ರೆ ನಪುಂಸಕಲಿಂಗದ ಹೇಳ್ಬೋದು, ಅಂದ್ರೆ ತೀರಾ ಇದಾಗಿ ನೋಡೋದಾದ್ರೆ, ಸರಿಯಾಗಿರ್ಬೇಕು ಅಂತ ನೋಡೋದಾದ್ರೆ. ಬೇರೆ ನಮ್ಗೆ ಯಾವುದು ಲಿಂಗ ಅಂತ ಗೊತ್ತಿಲ್ಲದೆ ಇರುವಾಗ ನಪುಂಸಕಲಿಂಗ ಉಪಯೋಗಿಸ್ಬೋದು, ಅಂದ್ರೆ ಪ್ರಶ್ನೆಯಲ್ಲಿ ಪುಷ್ಪಂ ಪುಷ್ಪಾನಿ ಮ್ಲಾಯಂತಿ ಅಂತ ಹೇಳೋದಕ್ಕೆ ಪ್ರಶ್ನೆ ಇರ್ಬೇಕಾಗಿದ್ದು ಕಾನಿ ಮ್ಲಾಯಂತಿ ಅಂದಾಗ ಕಾನಿ ಅಂತ. ಓಕೆ, ಪುಷ್ಪಾಣಿ ಮ್ಲಾಯಂತಿ, ತಾಹ ಮ್ಲಾಯಂತಿ ಅಂದಾಗ ಮಾಲಾಹ ಮ್ಲಾಯಂತಿ. ತಾಹ ಗಾಯಂತಿ, ಹಾ, ಬಾಲಿಕಾಹ ಗಾಯಂತಿ. ಪುಷ್ಪ್ಯಂತಿ, ಯಾವ್ದು ಹೇಳಿದ್ರಿ, ಕೇಳಿಸ್ಲಿ. ಕಾಹ ಪುಷ್ಪ, ಲತಾಹ ಪುಷ್ಪ್ಯಂತಿ. ಹಾ, ಕಾನಿ ವಿಕಸಂತಿ, ಪುಷ್ಪಾಣಿ ವಿಕಸಂತಿ. ಕೇ ಪಠಂತಿ, ಛಾತ್ರ ಪಠಂತಿ, ಛಾತ್ರಾಹ ಪಠಂತಿ. ಛಾತ್ರಾಹ ಪಠಂತಿ. ನಾನು ಸ್ವಲ್ಪ ಇದು ಮಾಡಿ ಕೇಳ್ತೀನಿ, ಕೌ ಪಠತಃ? ಬಾಲೌ ಪಠತಃ. ನೆಕ್ಸ್ಟ್ ಇದು ಬಿಟ್ಟು ಇದಕ್ಕೆ ಕೆ ಪಠಂತಿಗೆ ನಾವು ಪುಸ್ತಕಾಹ ಪಠಂತಿ ಅಂತಾನು ಹೇಳ್ಬೋದಾ? ಇಲ್ಲ, ಕೆ ಪಠಂತಿ ಅಂದಾಗ ಕರ್ತೃ ಆಗತ್ತೆ, ನಾವು ಕರ್ಮದ ಬಗ್ಗೆ ಮಾತಾಡ್ತಿಲ್ಲ. ಕಿಂ ಪಠಂತಿ ಅಂದಾಗ ಕರ್ಮದ್ದು ಬರುತ್ತೆ, ಅದೇ ಪುಸ್ತಕಂ ಪಠಂತಿ ಅಂತ. ಸರಿ, ಕೆ ಪಠನ್ ಕಿಂ ಪಠಂತಿ ಅಂದಾಗ ಕೆ ಪಠಂತಿ ಅಂದ್ರೆ ಯಾರು ಓದುತ್ತಿರು, ಏನು ಓದುತ್ತಿರುವವರು ಬಾಲರು ಅಂದಾಗ ಪುಸ್ತಕ. ಈಗ ಏನು ಓದುತ್ತೀಯಾ ಅಂತ ಕೇಳಲಿಕ್ಕೆ ಹೇಗೆ ಬರುದು? ಇದು ಉತ್ತಮ ಪುರುಷ ಕ್ವಶನ್. ಕೇನ ಪಠಂತಿ,
ಕೇನ ಏನ್ ಏನ್ ತಿರ್ಗಾ ಹೇಳಿ. ಅಲ್ಲ ಈಗ ಏನು ಓದುತ್ತಿದ್ದೀ ಅಂತ ಕೇಳಲಿಕ್ಕೆ ಸೇಮ್ ಕ್ವೆಶನ್ ಹೇಗೆ ಮಾಡುದು ಅಂತ. ಕೇನ ಕಿಂ ಪಠಸಿ, ಕೇನ ಪಠಂತಿ ಅಂತ ಬರಲ್ವಾ? ಮಧ್ಯಮ ಪುರುಷ ಅಲ್ವಾ, ನೀನೇನ್ ಓದ್ತಿದ್ದಿ ಅಂದಾಗ ಮಧ್ಯಮ ಪುರುಷ ಆಗತ್ತೆ. ಕೇನ ಪಠಂತಿ ಅಂದ್ರೆ ಯಾವ್ದ್ರಿಂದ ಓದ್ತಿದ್ದಿ ಅಂತ. ಕೇನ ಅಂದ್ರೆ ತೃತೀಯ ವಿಭಕ್ತಿ ಆಗುತ್ತೆ. ಸರಿ ಸರಿ. ಅವಾಗ ತ್ವಂ ಕಿಂ ಪಠಸಿ, ಪಠಸಿ ಅವಾಗ ನೀನು ಏನು ಓದುತ್ತಿದ್ದಿ ಅಂತ ಅರ್ಥ. ಅದ್ರ ಉತ್ತರ ಯಾರು ಹೇಳ್ಬೋದು? ಅಹಂ ಪುಸ್ತಕಂ ಪಠಾಮಿ. ಕಹ ಕಿಂ ಪುಸ್ತಕಂ ಪಠ. ಸಂಸ್ಕೃತ ಅಹಂ ಸಂಸ್ಕೃತಂ ಪುಸ್ತಕಂ ಪಠಾಮಿ. ಇದು ಇಲ್ಲಿ ಸಂಸ್ಕೃತಂ ಪುಸ್ತಕಂ ಅಂತ ಹೇಳ್ಬೇಕಾ ಅಥವಾ ಸಂಸ್ಕೃತ ಪುಸ್ತಕಂ ಅಂತ ಹೇಳ್ಬೇಕಾ? ಪುಸ್ತಕಂ ಅಂತ ಹೇಳಿದಾಗ ಸಮಾಸ ಪದ, ಸಮಸ್ತ ಪದ ಆಗತ್ತೆ. ಓಕೆ. ಸಮಸ್ತ ಪದ ಮಾಡ್ಬೋದು, ಯಾಕಂದ್ರೆ ಅದು ಒಂದೇ ಬುಕ್ ವಿಷಯ ಹೇಳ್ತಾ ಇದೆ ಅಲ್ವಾ. ಅಂತ ಅನ್ಕೊಂಡ್ವಿ, ಇದು ತಪ್ಪಿದ್ರೆ ಹೇಳ್ತಾರೆ ಅನ್ಸುತ್ತೆ. ಓಕೆ. ಸಂಸ್ಕೃತ ಪುಸ್ತಕಂ ಅಂತ ಹೇಳ್ಬೋದು ಅನ್ಸುತ್ತೆ. ನಾವು ಓಕೆ, ಅದೊಂಥರ ಸೌಂಡ್ಸ್ ಫೆಮಿಲಿಯರ್, ಮುಂಚೆ ಎಲ್ಲೋ ಹಾಗೆ ಓದ್ ಹಾಗೆ ಅದಕ್ಕೆ ಕೇಳಿ. ಅದೇ ಯಾವ ಸಮಾಸ ಅನ್ನೋದು ನಂಗೆ ಸರಿಯಾಗಿ ಮಾಡ್ತಾ ಬರ್ತೀನಿ. ಹ್ಞೂ. ಓಕೆ, ಇದೊಂದು ಕಾಲಮ್. ಮೇಡಮ್, ಕುಜಂತಿ ಅಂದ್ರೆ ಒಂದ್ಸತಿ ಅರ್ಥ ಹೇಳ್ಬಿಡಿ. ಕೂಜಂತಿ ಅಂದ್ರೆ ಕುಜಂತಿ, ಸಾರಿ, ಕೂಗೋದು. ಕೂಗೋದು. ಕೂಜಂತಿ ರಾಮ ಅಲ್ಲ ಅಂದ್ರೆ ಈಗ ಹೌ ಕ್ಯಾಟ್ ಮ್ಯೂಸ್ ಹಾಗೆ ಹಂಸಃ ಕೂಜಂತಿ. ನಾಯಿ ಆದ್ರೆ ಬೇರೆ ಬೇರೆ ಸೌಂಡ್ ಹಾಗೆ ಅಲ್ವಾ, ಸೌಂಡ್ಸ್ ಆಫ್ ಅನಿಮಲ್ಸ್ ಅಲ್ವಾ. ಹೌದು ಹೌದು. ಆಚಾರ್ಯರು ಅದನ್ನ ಹೇಳುವಾಗ ಕೂಜ ಅನ್ನುವುದು ಮಧುರವಾದ ಶಬ್ದ ಅಂತ ಹೇಳಿದ್ದಾರೆ. ಕಾಕಃ ಕೂಜಂತಿ ಅಂತ ಹೇಳೋದು ಸರಿಯಾದ ಪ್ರಯೋಗ ಅಲ್ಲ, ಯಾಕೆಂದ್ರೆ ಕಾಗೆ ಕೂಗೋದು ಮಧುರವಾಗಿರೋದಿಲ್ಲ ಅಂತ ಹೇಳಿರೋದನ್ನ ನಾನು ಬರ್ಕೊಂಡಿದ್ದೀನಿ. ಆಮೇಲೆ ಕೂಜಂತಿ ರಾಮ ರಾಮೇತಿ ಅಂತ ಬರುತ್ತಲ್ಲ ಶ್ಲೋಕದಲ್ಲಿ, ಹೇಳಿದ್ರು ಅವ್ರು. ಅಂದ್ರೆ ಅವ್ರು ಹೇಳಿದ್ದು ಅದು ಅಷ್ಟು ಮಧುರವಾಗಿರೋದ್ರಿಂದ ಶ್ಲೋಕಗಳು ರಾಮಾಯಣದ್ದು ಅದಕ್ಕೆ ಹಂಗೆ ಹೇಳಿರ್ತಾರೆ ಅಂತಾನು. ರೆಕಾರ್ಡಿಂಗ್ ಕೇಳುತ್ತೆ ಸರಿಯಾಗಿ ಬರುತ್ತೆ. ಅದು ಹಂಸಕ್ಕ ಮಾತ್ರ ಆ ವರ್ಡ್ ಯೂಸ್ ಮಾಡ್ಲಿಕ್ಕೆ ಅಂತ ಸಹ ಹೇಳಿದ್ರು. ಹಾ, ಅದೇ ಮಧುರವಾಗಿದೆ, ಮಧುರವಾಗಿದೆ. ಅದೇ ಕೂಗುವುದು ಅನ್ನೋದಕ್ಕೆ ನಮ್ ಕನ್ನಡದಲ್ಲಿ ಸ್ವಲ್ಪ ಏನೋ ನೆಗೆಟಿವ್, ಅಷ್ಟು ಮಧುರವಾಗಿರಲ್ಲ ಅನ್ನೋ ಮೀನಿಂಗ್ ಬಂದ್ಬಿಡತ್ತೆ. ಸೊ ಪ್ರಾಬ್ಲಿ ಅದನ್ನ ಯೂಸ್ ಮಾಡ್ಬೇಕು. ಬೇರೆ ಸಾರಿ ಬೇರೆ ಬೇರೆ ಫ್ಲೇವರ್ಸ್ ಬಂದು ಇರುತ್ತೆ ಕನ್ನಡದಲ್ಲಿ. ಸ್ಫುಟಂತಿ ಆಯ್ತು, ಆಯ್ತಾ? ಕಾನಿ ಲಸ ಕೊನೆಯದು. ಕಾನಿ ಲಸಂತಿ, ಕಾನಿ ಲಸಂತಿ, ಮುಖಾನಿ ಲಸಂತಿ. ಹಾ, ಮುಖಾನಿ ಲಸಂತಿ. ಕಾನಿ ಪತಂತಿ, ಕೇ ಪಟಂತಿ. ಹಾ, ಕಾನಿ ಪತಂತಿ ಎಂಟನೇದು. ಕಾನಿ ಪತಂತಿ ಫಲಾನಿ ಪತಂತಿ. ಪತ್ರಾಣಿ ಪತಂತಿ, ಫಲಾನಿ. ಫಿಲ್ ಅಪ್ ದ ಬ್ಲಾಂಕ್ಸ್ ವಿತ್ ದ ಫಾರ್ಮ್ಸ್ ಆಫ್ ಇದಂ ತದ್ ಶಬ್ದ ಶಬ್ದಾಃ. ಡ್ಯಾಶ್ ಕುಸುಮ, ಇದಂ ಕುಸುಮಾನಿ, ಇಮಾನಿ ಇಮಾನಿ. ಓಕೆ. ವಿ ಕ್ಯಾನ್ ಆಲ್ಸೋ ಸೇ ತಾನಿ ಕುಸುಮಾನಿ, ರೈಟ್? ಇಮಾನಿ ಕುಸುಮಾನಿ, ತಾನಿ ಕುಸುಮಾನಿ, ಬೋತ್ ಆರ್ ಕರೆಕ್ಟ್? ಯೆಸ್, ಬೋತ್ ಆರ್ ಕರೆಕ್ಟ್, ಬಿಕಾಸ್ ಹಿಯರ್ ದೇ ಆರ್ ಸೇಯಿಂಗ್ ಇದಂ. ಕ್ಯಾನ್ ಬಿ ದಿಸ್, ದೀಸ್ ಆರ್ ದೋಸ್, ಇಸ್ನ್ ದಟ್ ಹೌ ಇಟ್ ಇಸ್? ಐ ಮೀನ್, ಇಫ್ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್ ರೈಟ್. ಯೆಸ್, ಕರೆಕ್ಟ್.
ಬಟ್ ಯು ಕಾಂಟ್ ಇನ್ ಮೋಸ್ಟ್ ಕೇಸ್ ಹಿಯರ್ ಇಟ್ಸ್ ಇಟ್ ಇಸ್ ಓಕೆ, ಇನ್ ಮೋಸ್ಟ್ ಕೇಸಸ್ ವಿ ಕಾಂಟ್ ಕರೆಕ್ಟ್. ಯು ಕ್ಯಾನ್ ಸಮಟೈಮ್ಸ್ ಇಟ್ ವಿಲ್ ಬಿ ತಾ ಆರ್ ತೇ, ಇಟ್ ವಿಲ್ ಚೇಂಜ್ ಸೊ ಬಿಕಾಸ್ ಅಕಾರ್ಡಿಂಗ್ ಟು ಜೆಂಡರ್. ಎಸ್ ಹಿಯರ್ ದ ಕ್ವೆಶನ್ ಇಸ್ ಇದಂ ಆರ್ ತದ್ ಅಲ್ವಾ, ಸೊ ಯು ಕ್ಯಾನ್ ಯೂಸ್ ತಾ. ನಾನು ಏನ್ ಬರ್ಕೊಂಡಿದ್ದೀನಿ ಅಂದ್ರೆ ದೂರದ್ದು ಅಂದ್ರೆ ತತ್ ಅಂತ ಬರುತ್ತೆ ಅಲ್ವೇ. ಹೌದೌದು ಸರಿ ಸರಿ. ಫಾರ್ ಅವೇ ಅಂಡ್ ನಿಯರ್, ದಟ್ಸ್ ರೈಟ್. ಅಯಂ ಅನ್ನೋದು ಹತ್ತಿರ ಕಣ್ಣಿಗೆ ಕಾಣುವಂಥದ್ದು, ಸಹ ದೂರದ್ದು, ದೂರದ್ದು ಅಂತ ಬರ್ಕೊಂಡಿದ್ದೀನಿ. ಸಹ ಅನ್ನೋದು ತದ್ ಶಬ್ದದ್ದು ಪುಲ್ಲಿಂಗಕ್ಕೆ ಸಹ ಅಂತ. ಅದೇ ತರ ಇದು ಅವರು ಅದೇ ತರ ಏಷಂ ಪುಲ್ಲಿಂಗ, ಇದು ಇವನು ಏಷಂ ಆದ್ರೆ ಏಷ ಆದ್ರೆ ಕಾಣುವುದು ಹತ್ತಿರದ್ದು. ಮ್ಯಾಸ್ಕುಲೈನ್, ಏಷಾ ಅಂದ್ರೆ ಫೆಮಿನೈನ್, ಕರೆಕ್ಟ್. ಏತತ್ ಅಂದ್ರೆ ಏತತ್ ಇದು ನ್ಯೂಟ್ರಲ್, ನ್ಯೂಟ್ರಲ್ 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 ನಪುಂಸಕಲಿಂಗ. ವಿಚ್ ಆರ್ ವಿಚ್ ವಿ ಕ್ಯಾನ್ ಟಚ್, ವಿಚ್ ಆರ್ ವೆರಿ ನಿಯರ್ ಟು ಅಸ್. ಕರೆಕ್ಟ್, ಅದು ನಾನು ಸೇಮ್ ಅದೇ ಬರ್ಕೊಂಡಿದ್ದೀನಿ. ಏತತ್ ಅನ್ನೋದು ಹತ್ತಿರ ಇರುವಂತದ್ದು. ಹೌದು ಕರೆಕ್ಟ್. ಆಮೇಲೆ ಮೀನ ಹೇಳಿ ಹೇಳಿ. ಇಲ್ಲ ಹೇಳಿ ಹೇಳಿ. ಅಲ್ಲ ನಾನು ಇನ್ನೊಂದು ಸುಮ್ಮನೆ ಯೋಚನೆ ಬಂತು, ಆದಷ್ಟು ನಾವು ಸಂಸ್ಕೃತದಿಂದ ಇಂಗ್ಲಿಷ್ಗೆ ಆದಷ್ಟು ನಾವು ಅರ್ಥ ಮಾಡ್ಕೊಳಕ್ ಯೋಚಿಸೋಣ, ಬಟ್ ಆದಷ್ಟು ಸಂಸ್ಕೃತದ್ದೇ ಯೂಸ್ ಮಾಡೋದಕ್ಕೆ ಟ್ರೈ ಮಾಡೋಣ ಅಂತ ಅನ್ನಿಸ್ತಷ್ಟೆ. ಹೌದು ಕರೆಕ್ಟ್. ಏನು ಹೇಳ್ತಾ ಇದ್ರಿ? ಹಾ ಇಲ್ಲ ಓಕೆ. ಇದು ಈಗ ಕುಸುಮಾನಿಗೆ ಏನು ಬರುತ್ತೆ ಅಂತ ಹೇಳಿದ್ನು. ಕುಸುಮಾನಿ ಅಥವಾ ತಾನಿ ಕುಸುಮಾನಿ. ತಾನಿ ಓಕೆ. ನೆಕ್ಸ್ಟ್ ಸಾರಿ ಲತಾಹ, ಇಮಾಹ ಲತಾಹನ. ಹಾ, ಇಮಾಹ ಲತಾಹ ಇದಂ ಶಬ್ದದಾದ್ರೆ, ತದ್ ಶಬ್ದದಾದ್ರೆ ಆ ಲತಾಹ. ತಾಹ ತಾಹ ಲತಾ. ತಾಹ ಸಹತೌತೆ ಸಾತೇತ ಸಾತೇತ. ವೃಕ್ಷಾಹ ತಾಹ ವೃಕ್ಷಾಹ. ವೃಕ್ಷ ಶಬ್ದ ಯಾವುದು? ಸ್ತ್ರೀಲಿಂಗ ಸಾರಿ. ಪುಲ್ಲಿಂಗ ಅಲ್ವಾ? ಹೌದು ತೇ ತೇ ವೃಕ್ಷಾಹ. ಕರೆಕ್ಟ್, ತೇ ವೃಕ್ಷ. ತೇ ವೃಕ್ಷಾಹ. ಗೃಹಾಣಿ ಇಮಾನಿ ಗೃಹಾಣಿ. ಇಮಾನಿ ಗೃಹಾಣಿ ತಾನಿ. ಎರಡು ಹಾಕ್ಬೋದು, ಎರಡು ಹೇಳ್ಬೋದು, ತಾನಿನೂ ಹೇಳ್ಬೋದಾ? ಹೇಳ್ಬೋದು. ಹ್ಮ್. ಛಾತ್ರಾಹ ಛಾತ್ರಾಹ. ತೇ ಛಾತ್ರಾಹ. ತೇ ಛಾತ್ರಾಹ ಅಥವಾ ಇದರ ಶಬ್ದದಾದ್ರೆ ಇಮಾಹ ಚಾತ್ ಅಲ್ಲ ಸಾರಿ, ಇಮೇ ಇಮೇ ಛಾತ್ರಾಹ. ಇಮೇ ಛಾತ್ರಾಹ ಛಾತ್ರಾಹ. ಪತ್ರಾಣಿ ಸಾರಿ ಪರ್ಣಾನಿ. ಪರ್ಣಾನಿ ಅಂದ್ರೆ ಏನು? ಎಲೆಗಳ ಎಲೆಗಳು ಇಂದ್ರು ಎಲೆಗಳೇ, ಪರ್ಣಾನಿ ಇಂದ್ರು ಎಲೆ. ತಾನಿ ಪರ್ಣಾನಿ ಇಮಾನಿ ಪರ್ಣಾನಿ. ಹಾ, ಇಮಾನಿ ಅಚಲ ಇಮೇ ಅಚಲಾಹ. ತೇ ಅಚಲಾಹ. ಶ್ಲೋಕಾಹ. ಭಗಿನಿ ಅಚಲಾಹ ಅಂದ್ರೆ ಏನ್ ಹೇಳು? ಮೌಂಟನ್ ಇಲ್ಲಿದೆ ನೋಡಿ, ಅಚಲ ಅಚಲ ಮೌಂಟನ್. ಓಕೆ. ಅಚಲ
ಚಲ ಅನ್ನೋ ಧಾತು ಪ್ರಕಾರ ಚಲ ಅಂದ್ರೆ ಚಲಿಸುವುದು ಅಂತ, ಅಚಲ ಅಂದ್ರೆ ಚಲಿಸದೇ ಇರುವಂತದ್ದು ಅಂತ. ಚಲಿಸದೇ ಇರುವಂತದ್ದು ಮೌಂಟೇನ್ ಅಂದ್ರೆ ಅದು ಒಂದು ಉದಾಹರಣೆ ಮಾತ್ರ. ಅಚಲ ಅಂದ್ರೆ ಯಾವುದೇ ಚಲಿಸದೇ ಇರುವ ವಸ್ತುವಿಗೂ ಕೂಡ ಅದನ್ನ ಉಪಯೋಗಿಸಬಹುದು. ಅವರು ಅಚಲವಾಗಿ ನಿಂತಿದ್ದರು ಅಂತ ನಾವು ಪ್ರಯೋಗ ಮಾಡ್ತೀವಿ. ಸ್ಥಾವರ ಜಂಗಮ ಅಂತ ಅದು ಅದೇ ತರ ಅಲ್ವಾ? ಸ್ಥಾವರ ಅಂದ್ರೆ ಅಚಲ, ಜಂಗಮ ಅಂದ್ರೆ ಚಲಿಸುವಂತ. ಜಂಗಮ ಹೃದಯ ಶ್ಲೋಕವಾಗಿ ಶ್ಲೋಕಾಹ ಇಮಾಹ ಶ್ಲೋಕಾಹ ಅಥವಾ ತಾಹ ಶ್ಲೋಕಾಹ ತಾಹ ಇದು ಯಾವ ಲಿಂಗ? ಸ್ತ್ರೀಲಿಂಗ ಅಲ್ವಾ ಶ್ಲೋಕ? ತಾಹ ಶ್ಲೋಕ ಅಲ್ಲ ಅದ್ ಹೆಂಗ್ ಕನಿಡಿಯೋ ಈಗ ಶ್ಲೋಕ ಶ್ಲೋಕ ಪುಲ್ಲಿಂಗೋ ಸ್ತ್ರೀಲಿಂಗೋ ಅಂತ ಹೆಂಗ್ ಕನಿಡಿಯೋದು? ಅದು ಕಣ್ಣು ಹಿಡಿಯೋದಿಲ್ಲ, ಅದು ಬಳಕೆಯಿಂದ ಗೊತ್ತಿರ್ಬೇಕಷ್ಟೇ. ಯಾಕಂದ್ರೆ ಇವಾಗ ಮುಂಚೆ ನೋಡಿದ್ವಲ್ಲ ಶ್ಲೋಕ ಅನ್ನೋದು ಸ್ತ್ರೀಲಿಂಗ ಅಂತ, ಹಾಗಾಗಿ ಶ್ಲೋಕ ಅಂದ್ರೆ ಈ ಕಾಂಟೆಕ್ಸ್ಟ್ ಅಲ್ಲಿ ಅರ್ಥ ಏನು? ಶ್ಲೋಕ ಅಂದ್ರೆ ಶ್ಲೋಕನೇ ಈ ಶ್ಲೋಕನೇ ಅಲ್ಲ. ಪದ್ಯದ್ದು. ಹಾ, ಸರಿ, ಛಂದ ಅನುಷ್ಟುಪ್ ಛಂದಸ್ ಇರೋದಕ್ಕೆಲ್ಲ ಶ್ಲೋಕ ಅಂತ ಕರೀತಾರೆ. ಹಾ, ಸರಿ. ಸೊ ತಾಹ ಶ್ಲೋಕಾಹ ಅಥವಾ ಇಮಾಹ ಶ್ಲೋಕಾಹ ಕರೆಕ್ಟ್. ದೇವತಾಹ ಇಮಾಹ ದೇವತಾಹ ತಾಹ ದೇವತಾಹ ಅದು ಸ್ತ್ರೀಲಿಂಗ ಆಗಿದ್ರೆ, ಪುಲ್ಲಿಂಗ ಆಗಿದ್ರೆ ದೇವತಾಹ ಎರಡು ಕಡೆನೂ ಬರುತ್ತಲ್ವಾ? ರಮ ರಮಾಹ ಅಂತಾನು ಬರುತ್ತೆ ಬಹುವಚನದಲ್ಲಿ. ರಾಮ ದೇವತೆಗಳು, ದೇವತೆಗಳು ಅದು ಎರಡು ಲಿಂಗಕ್ಕೆ ಆಗುತ್ತೆ ದೇವತೆಗಳು ಅಂದ್ರೆ. ಹಾ ಅಲ್ಲ, ನಾ ಹೇಳಿದ್ದು ಸಂಸ್ಕೃತದಲ್ಲಿ ಸ್ತ್ರೀಲಿಂಗದಲ್ಲೂ ರಮಾಹ ಅಂತ ಬರುತ್ತೆ ಬಹುವಚನ, ಪುಲ್ಲಿಂಗದಲ್ಲೂ ರಾಮಾಹ ಅಂತಾನೆ ಬರುತ್ತೆ ಬಹುವಚನ. ಸೊ ಈ ದೇವತಾಹ ಅನ್ನೋದು ಸ್ತ್ರೀಲಿಂಗನು ಆಗಿರ್ಬೋದು, ಪುಲ್ಲಿಂಗನೂ ಆಗಿರ್ಬೋದು. ಓಕೆ. ಅದಕ್ಕೆ ಇನ್ ದ ಬುಕ್ ಇಟ್ ಇಸ್ ಗಿವನ್ ಓನ್ಲಿ ಆಸ್ ಫೆಮಿನನ್, ಇಸ್ಂಟ್ ಇಟ್ ಇನ್ ದ ಬುಕ್? ಇನ್ ದ ಬುಕ್ ಇಲ್ಲಿ ಇಲ್ಲಿ ಪೇಜ್ 19 ಸಿ ದೇವತಾ ಫೆಮಿನನ್ ಜೆಂಡರ್. ಎಸ್, ದೇವತಾ ಅಂತ ಇದೆ. ಸೊ ಆರ್ ವಿ ಸಪೋಸ್ ಟು, ಕ್ಯಾನ್ ವಿ ರೈಟ್, ವಿ ಕ್ಯಾನ್ ರೈಟ್ ಇಮಾಹ ದೇವತಾ ಅಂಡ್ ಇಮಾನಿ, ಆರ್ ದಟ್ಸ್ ವಾಟ್ ಮೈ ಕ್ವೆಶ್ಚನ್. ನೋ, ಇಮಾನಿ ವಿ ಕಾಂಟ್ ರೈಟ್ ಬಿಕಾಸ್ ಅಚ್ಛಾ, ಇಟ್ ಇಸ್ ಕ್ಲಿಯರ್ಲಿ ಫೀಮೇಲ್ ಇಂದ, ಓಕೆ ಓಕೆ. ಹಾಗಾಗಿ ಇಮಾಹ ದೇವತಾಹ ತಾಹ ದೇವತಾಹ. ಓಕೆ, ದಟ್ ಇಸ್ ಕರೆಕ್ಟ್. ನೋ, ಓಕೆ ಓಕೆ. You are right. I think in this context they have given only for the feminine gender here. And what is the answer for a shloka? I didn't catch that. What is the correct answer? Imah shlokaah taah shloka. Taah shloka. Okay. Okay. And my one more doubt I have, which I have always never cleared. This bala, boy and girl. Balika. I have never, no, but bala is also girl. Bala. So how do I distinguish between boy and girl in this word? I mean, that I have never been able to distinguish. In the word bala, right? Bala and bala. And I mean, when you write in different vachana, like bale, balo. Same actually. How it is, does word, it change? That's the same thing. Just now I said, right, Deva, Ramaha is also there as Ramaha is also there as Bahuvachana. But the thing here is, Bala is Pullinga. Pullinga. La is Strilinga. Okay. For both, Balaha is Bahuvachana. Ah, okay. Thank you. Okay. Bala, Bala. Then Bale, where does it come? That depends on Vachana, is it? Yeah, I'll just tell now. Bala, Balo, Balaha in Pullinga. Bala, bale, balaha in Strilinga. Can you repeat that, please? Bala, balo, bala. When in a sentence, how do you find out whether it's about a feminine or a masculine? Balaha and the end, baruaga. Adu, sandarbha nodkondu artha madkobeku.
ಬೇಕಾದಷ್ಟು ವರ್ಡ್ಸ್ ಹಾಗೆ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ಕೋಬೇಕು ಇದರಲ್ಲಿ. ಬಾಲಾಹ ಕ್ಯಾನ್ ನೆವರ್ ಬಿಕಮ್ ಮ್ಯಾಸ್ಕುಲಿನ್ ಜೆಂಡರ್, ರೈಟ್? ಇಸ್ ಇಟ್ ಪಾಸಿಬಲ್? ಬಾಲ ಈಗ ರಾಮ, ರಾಮೋ ರಾಮಾಹ ಅಲ್ವಾ, ಸೊ ಹಾ, ಅದೇ ಬಾಲ ಶಬ್ದ ಇದೆ ಅಲ್ವಾ, ಹ್ಮ್, ಅವಾಗ ಅದನ್ನ ಹೆಂಗ್ ನಡೆಸ್ತೀರಾ ಪ್ರಥಮ ವಿಭಕ್ತಿಲಿ? ಬಾಲ ಬಾಲೋ ಬಾಲಾಹ ವಿಲ್ ಕಮ್ ಇನ್ ಪುಲ್ಲಿಂಗ್ ಅಂಡ್ ಸ್ತ್ರೀಲಿಂಗ್ ದೆನ್, ದಟ್ಸ್ ವಾಟ್ ಯು ಆರ್ ಸೇಯಿಂಗ್, ಕರೆಕ್ಟ್? ಎಸ್ ಎಸ್ ಅಂಡ್ ಯು ಹ್ಯಾವ್ ಟು ಡಿಸ್ಟಿಂಗ್ವಿಶ್ ಡಿಪೆಂಡಿಂಗ್ ಆನ್ ದ ಕಾಂಟೆಕ್ಸ್ಟ್. ಎಕ್ಸಾಕ್ಟ್ಲಿ. ಸೊ ಬಾಲಾಹ ಇಸ್ ಒನ್ ಓಕೆ. ವರ್ಡ್, ಆಮನ್ ಬಹುವಚನ, ಪುಲ್ಲಿಂಗ ಬಹುವಚನ, ಸ್ತ್ರೀಲಿಂಗ ಬಹುವಚನ. ಇದನ್ನ ಹೀಗೆ ಹೇಳ್ಬೋದಾ, ರಾಮ ರಾಮೌ ರಾಮಾಹ, ಹಾಗೇನೆ ರಮಾ ರಮೇ ರಮಾ. ಇದರಲ್ಲಿ ನೋಡುವಾಗ ರಾಮ ಪುಲ್ಲಿಂಗ ಏಕವಚನ, ರಮಾ ಸ್ತ್ರೀಲಿಂಗ ಬಹುವಚನ. ಹಾಗೆ ನೋಡೋದಾದ್ರೆ ಬಾಲ ಪುಲ್ಲಿಂಗ ಏಕವಚನ, ಬಾಲಾಹ ಸ್ತ್ರೀಲಿಂಗ ಬಹುವಚನ. ಹೀಗೆ ಹೇಳ್ಬಹುದಾ? ಅಲ್ಲ, ಇವಾಗ ನೀವು ಹೇಳ್ತಿರೋದು ಬಾಲಾಹ ಬರೀ ಸ್ತ್ರೀಲಿಂಗ ಬಹುವಚನ ಆಗುತ್ತೆ. ಅಲ್ಲ, ಅವ್ರ ಪ್ರಶ್ನೆ ಇದ್ದಿದ್ದು ಬಾಲ ಮತ್ತು ಬಾಲಾ ಎರಡಿದೆ, ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ. ಒಂದು ಪುಲ್ಲಿಂಗ ಏಕವಚನ, ಒಂದು ಸ್ತ್ರೀಲಿಂಗ ಬಹುವಚನ. ಲಿಂಗ ಬಹುವಚನನು ಆಗ್ಬೋದು ಅಂತ ನಾನು ಹೇಳಿದೆ, ಯಾಕೆಂದ್ರೆ ಓಕೆ, ಅಲ್ವಾ ಬಾಲ ಇಲ್ಲ ಪುಲ್ಲಿಂಗ ಪುಲ್ಲಿಂಗ ಬಹುವಚನ ಆದ್ರೆ ರಾಮಾಹ ಆಗುತ್ತೆ. ಬಾಲ ಶಬ್ದನ ನೀವು ಪುಲ್ಲಿಂಗ ಬಹುವಚನದಲ್ಲಿ ಹೇಗೆ ಹೇಳ್ತೀರಾ? ಬಾಲಾಹ. ಬಾಲ ಬಾಲೌ ಬಾಲಾ. ಓಕೆ, ಸ್ತ್ರೀಲಿಂಗ್ ಬಾಲಾಹ ಬಾಲೆ, ಆಮೇಲೆ ಬಾಲ. ಬಾಲಾ ಬಾಲೆ ಬಾಲಾಹ. ಸೊ ದಟ್ ಈಸ್ ದ ಕನ್ಫ್ಯೂಷನ್ ಐ ಆಲ್ವೇಸ್ ಗೆಟ್, ಸೊ ಹೋಪ್ಫುಲಿ ಐ ವಿಲ್ ಫಿಗರ್ ಇಟ್ ಔಟ್. ಐ ಡೋಂಟ್ ನೋ. I think easy to understand, the way I understand rather, is balaha pullingada pullingada ekavachana, bala is strilinga ekavachana, bala bale balaha, balaha bale bala, balaha balau balau balaha. So at the end of the day, balaha ಸ್ತ್ರೀಲಿಂಗ ಬಹುವಚನನೂ ಆಗುತ್ತೆ, ಪುಲ್ಲಿಂಗ ಬಹುವಚನನೂ ಆಗುತ್ತೆ. ಕಾಂಟೆಕ್ಸ್ಟ್ ಕಂಡಿಬೇಕು ಅನ್ಸುತ್ತೆ ಅಷ್ಟೆ. ಹೌದು, ಪ್ರಯೋಗದಲ್ಲಿ ಗೊತ್ತಾಗ್ಬೇಕಷ್ಟೆ. ಚೆನ್ನಾಗಿತ್ತು, ನೈಸ್. ಓ, ಟೈಮು ಆಯ್ತು ಅನ್ಸುತ್ತಲ್ಲ, 7. ಇನ್ನು ಟೈಮ್ ನನಗೇನು ಪರವಾಗಿಲ್ಲ, ಮಾಡೋಣ ಅಂದ್ರೆ ಮಾಡೋಣ. ಇದೊಂದು ಮುಗಿಸ್ತೀನಿ. ದೇವತಾದು ಅದು ಸ್ತ್ರೀಲಿಂಗನೇ ಅನ್ಸುತ್ತೆ. ಪುಲ್ಲಿಂಗಕ್ಕೆ ದೇವಹ ಬರ್ಬೋದಾ? ದೇವಹ ದೇವತಾವು ದೇವ. ಅದನ್ನ ನೋಡ್ಬೇಕು, ವರ್ಷದಲ್ಲಿ ನೋಡ್ಬೇಕು ಅಥವಾ ಗುರುಗಳನ್ನ ಕೇಳ್ಬೇಕು. ನೀವು ನೋಡ್ಬಿಟ್ಟು ಹೇಳ್ತಿದ್ದೀರಾ ಭವ್ಯ ಅವರೇ? ಅಲ್ಲಲ್ಲ, ನಾನು ನೋಡಿಲ್ಲ, ನಾನು ಜಸ್ಟ್ ಅನ್ಕೊಂಡಿದ್ದು, ಹೌದಾ? ಎಲ್ಲೂ ರೆಫರ್ ಮಾಡಿಲ್ಲ. ದೇವತಾ ದೇವ ದೇವತಾ ದೇವ ದೇವತೆ ದೇವತಾಹ ಬರತ್ತಾ ಸ್ತ್ರೀಲಿಂಗ? ದೇವತಃ ದೇವತೌ ದೇವತಾಃ. ಅಲ್ಲ, ದೇವಃ ದೇವೌ ದೇವತಾಃ ಅಲ್ವಾ? ದೇವಃ ಪುಲ್ಲಿಂಗ ಅಂತ ಇದನ್ನ ದೇವ ಪುಲ್ಲಿಂಗ, ಹೌದು ಪುಲ್ಲಿಂಗ. ದೇವಃ ದೇವೌ ದೇವಾಃ ದೇವಾಃ. ಸೊ ದೇವತಾ ಅಂದ್ರೆ ಅದು ಸ್ತ್ರೀಲಿಂಗನೇ. ಸೊ ದೇವತಾಹ ಪುಲ್ಲಿಂಗ ಮತ್ತೆ ಸ್ತ್ರೀಲಿಂಗ ಬರಕ್ ಸಾಧ್ಯ ಇಲ್ಲ ಅಂತ ನನಗೆ. ದೇವತಾಹ ದೇವತೋ ದೇವತಾಹ ಅಂತ ಆಗಲ್ಲ ಅಂತ ಅಲ್ವಾ? ಆಗಲ್ಲ ಅಂತ ನಾನು ಗೊತ್ತಿಲ್ಲ, ಅದಕ್ಕೆ ಗುರುಗಳನ್ನ ಕೇಳ್ಬೇಕು ಇಲ್ಲ ರೆಫರ್ ಮಾಡ್ತೀನಿ. ಇದೆರಡು ಪ್ರಯೋಗ ಮಾಡಬೇಕು ಅಂತಂದ್ರೆ ದೇವಃ ದೇವೌ ದೇವಾಃ, ದೇವತಃ ದೇವತೌ ದೇವತಾಃ. ದೇವತಃ ದೇವತೌ ದೇವತಃ ಇದೆಯೋ ಇಲ್ವಾ ಅಂತ ಚೆಕ್ ಮಾಡ್ಬೇಕು ಇವಾಗ. ಅಲ್ಲ, ಇನ್ನೊಂದು ಚೆಕ್ ಮಾಡ್ಬೇಕು ಗುರುಗಳ ಹತ್ರ. ಈಗ ದೇವತಾಹ ಬರೀ ಶ್ರೀಲಿಂಗ ಸ್ತ್ರೀಲಿಂಗ ದೇವತೆಗಳಿಗೆ ಮಾತ್ರನೋ ಅಥವಾ ಪುಲ್ಲಿಂಗ ದೇವತೆಗಳಿಗೆ ಆಗುತ್ತೋ ಅಂತ ಕೇಳ್ಬೇಕು ಅಲ್ವೇ? ನಾವೇನ್ ಅನ್ಕೊಂಡಿದ್ವಿ, ದೇವತಾಹ ಎರಡು ಲಿಂಗ ಅಂತ ಅನ್ಕೊಂಡಿದ್ವಲ್ಲ,
ಹೌದು ಅದೇ ಗೊತ್ತಿರ್ಲಿಲ್ಲ ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ತಾಳಿವನದು. ಇದ್ರಲ್ಲಿ ಇವಾಗ್ಲೇ ನೋಡ್ಬೋದು, ನೋಡ ನೋಡ್ಲ ಆಮೇಲೆ ಮರ್ತು ಹೌದು ಹೌದು ಹೇಳಿ. ನೀವು ನೋಡ್ತೀರಾ ಸ್ಮಿತ್ ಅವ್ರೆ? ನಾನು ದೇವಃ ದೇವರು ಅನ್ಸಿಸ್ತಾನೆ. ದೇವಃ ಅಂದ್ರೆ ದೇವತೆಗಳು, ದೇವರಿಗೂ ವ್ಯತ್ಯಾಸ ಇದೆಯಲ್ಲ ಅರ್ಥದಲ್ಲಿ. ಹೌದು ಹೌದು. ನಾನು ಅನ್ಕೋತಾ ಇರೋದು ದೇವಃ ದೇವರ ದೇವ್ರಿಗೆ ರೆಫರೆನ್ಸ್ ಅಂತ. ಗೊತ್ತಾಗ್ತಾಯಿಲ್ಲ ನನಗೆ ನೀವೆ ಅಲ್ಲ ಅಲ್ಲ ಧ್ವನಿ ವರ್ಕ್ ಆಗ್ತಾ ಇಲ್ಲ. ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅದು ಓಪನ್ ಆಗ್ತಾ ಇಲ್ಲ. ಸಂಸಾಧನೆ ಓಪನ್ ಆಗ್ತಾ ಇಲ್ಲಲ್ಲ. ಗಾಡೆಸ್ ಅಂತಾನೆ ಬರ್ತಾ ಇದೆ. ಇಲ್ಲ ಆಗ್ತಾ ಇಲ್ಲ. ಯಾಕೋ ಗೊತ್ತಾಗ್ತಾ ಇಲ್ಲ. ಓಕೆ ಬಿಡಿ, ಆಮೇಲೆ ನಾವೆಲ್ಲ ನೋಡ್ಕೊಂಡ್ರೆ ಆಯ್ತು. ನೋಡಿ ಯಾರು ನಾಪಕ ಇಟ್ಕೊಂಡು ಇದನ್ನ ತಿರ್ಗಾ ಡಿಸ್ಕಸ್ ಮಾಡ್ಬೇಕಷ್ಟೆ. ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಹಾಕಿದ್ರೆ ಸರ್ ನೋಡಿದ್ರೆ ಆನ್ಸರ್ ಮಾಡಬಹುದು. ಹೌದು ಹೌದು. ಇಲ್ಲ ಸಂಸ್ಕೃತ ಇದ್ರಲ್ಲಿ ದೇವತಾ ಅಂದ್ರೆ ಫೀಮೇಲ್ ಅಂತ ಕೊಟ್ಟಿದೆ, ದೇವ ಇಸ್ ಮೇಲ್ ಅಂತ ಕೊಟ್ಟಿದೆ. ಸರಿ ದೇವತಃ ವರ್ಡ್ ನಂಗೆ ಸಿಗ್ಲಿಲ್ಲ ಇಲ್ಲಿ, ನಾನು ನೋಡಿದಂಗೆ ನೋಡೋಣ. ಸರಿ ಸರಿ ಹಾಗಾದ್ರೆ ಸರಿ. ದೇವತಾ ಗಾಡೆಸ್ ಅಂತ ಬರ್ದಿದೆ, ಫೆಮಿನೈನ್ ಅಂತ. ಓಕೆ ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲರಿಗೂ. ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದಗಳು. ಧನ್ಯವಾದಗಳು. ರಾಮ್ ರಾಮ್. ರಾಮ್ ರಾಮ್. ರಾಮ್ ರಾಮ್.